ಇಂದು ರಾಮ ಜನ್ಮ ಭೂಮಿ ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಅಯೋಧ್ಯೆ ವಿಮಾನ ನಿಲ್ದಾಣವನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಲೋಕಾರ್ಪಣೆ ಮಾಡ್ತಾರೆ ವಿಮಾನ ನಿಲ್ದಾಣವನ್ನ ಮೋದಿಯವರು ಉದ್ಘಾಟಿಸಲಿದ್ದಾರೆ ಹದಿನೈದು ಕಿಲೋಮೀಟರ್ ರೋಡ್ ಶೋ ಕೂಡ ಇವತ್ತು ನಡೆಯುತ್ತೆ ಒಂದೇ ಭಾರತ್ ಅಮೃತ್ ಭಾರತ್ ರೈಲುಗಳಿಗೂ ಕೂಡ ಪ್ರಧಾನಿ ಮೋದಿಯವರು ಚಾಲನೆಯನ್ನ ನೀಡುತ್ತಾರೆ ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಒಂದು ಕಡೆಯಲ್ಲಿ ದಿನಗಣನೆ ಶುರುವಾಗಿದೆ ದಿನ ಕಳೆದಂತೆ ಉತ್ತರ ಪ್ರದೇಶದಲ್ಲಿರುವಂಥ ಅಯೋಧ್ಯೆಯಲ್ಲಿ ಸಂಭ್ರಮ ಮನೆ ಮಾಡ್ತಾ ಇದೆ ಒಂದು ರೀತಿ ಹಬ್ಬದ ಸಂಭ್ರಮ ಈಗಾಗಲೇ ಕಳೆಗಟ್ಟಿದೆ ಅಲ್ಲಿ ಅಯೋಧ್ಯೆ ವಿಮಾನ ನಿಲ್ದಾಣವನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಲಿದ್ದಾರೆ ಈ ವಿಮಾನ ನಿಲ್ದಾಣದ ಹೆಸರು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗಾಗಲೇ ಈ ವಿಮಾನ ನಿಲ್ದಾಣಕ್ಕೂ ಕೂಡ ಸಿಂಗಾರವನ್ನು ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ ಹಾಗೆಯೇ ಈ ಹಿನ್ನೆಲೆಯಲ್ಲಿ ನೂತನ ಏರ್ಪೋರ್ಟನ್ನು ವಧುವಿನಂತೆ ಸಿಂಗಾರಗೊಳಿಸಲಾಗಿದೆ ಪ್ರಧಾನಿ ಮೋದಿ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡಿದ ಬಳಿಕ ವಿಮಾನ ನಿಲ್ದಾಣ ಮತ್ತು ರೈಲು ನಿಲ್ದಾಣದ ನಡುವೆ ಹದಿನೈದು ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ಹಾಗೆಯೇ ರೋಡ್ ಶೋ ಹಾದು ಹೋಗುವ ಹದಿನೈದು ಕಡೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೂಡ ಇವತ್ತು ಆಯೋಜನೆ ಮಾಡಲಾಗಿದೆ ಬಳಿಕ ನವೀಕೃತ ರೈಲು ನಿಲ್ದಾಣವನ್ನ ಪ್ರಧಾನಿ ಮೋದಿ ಉದ್ಘಾಟಿಸಲಿದ್ದಾರೆ ಒಂದೇ ಭಾರತ್ ಅಮೃತ್ ಭಾರತ್ ರೈಲುಗಳಿಗೂ ಮೋದಿ ಇವತ್ತು ಚಾಲನೆಯನ್ನ ನೀಡುತ್ತಾರೆ ಇದಿಷ್ಟೇ ಅಲ್ಲ ಉತ್ತರ ಪ್ರದೇಶ ಆಗಿರಬಹುದು ಅಯೋಧ್ಯೆ ಆಗಿರಬಹುದು ಇಲ್ಲೆಲ್ಲವೂ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ನಡೆದಿವೆ ಇದಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಚಾಲನೆಯನ್ನು ಕೊಡ್ತಾರೆ

एक बहुत चौड़ी रूफ प्लाजा बने जिसमें पैसेंजर्स के बैठने के लिए लोकल प्रोडक्ट्स को बेचने के लिए बच्चों के खेलने के लिए लोकल कल्चर को डिपेक्ट करने के लिए इन सब चीजों के लिए बड़ी एक सब्सटैंशियल स्पेस क्रिएट हो और ये सब्सटैंशियल क्रिएट स्पेस पटरियों के ऊपर प्लेटफॉर्म के ऊपर क्रिएट हो क्योंकि शहर के अंदर लैंड बहुत ही कम अवेलेबल होती है स्पेस बहुत कम अवेलेबल होती है तो उसका मोस्ट ऑप्टिमम यूटिलाइजेशन कैसे हो वो होता है पटरी के ऊपर तो अभी आप जो ये देख रहे हैं वो कंप्लीट रूफ प्लाजा है अगर आप थोड़ा हटे सब साथ हटे जरा आप भी हट जाइए ये जो आप देख रहे हैं टोटल थर्टी सिक्स मीटर्स बाय सिक्सटी मीटर्स की रूफ प्लाजा है कंप्लीट ये एरिया जब फिनिश हो जाएगा कंप्लीट हो जाएगा इसके ऊपर एक छत रहेगी राइट right? और ये पूरा का पूरा एरिया आ, पैसेंजर्स के बैठने के लिए वन स्टेशन वन प्रोडक्ट के तहत जो लोकल प्रोडक्ट है उसको उसकी स्टॉल्स लग सकती है कल्चरल डिपिक्शन करना हो अपने यहाँ का वो सब चीजें इस पूरे बड़े जैसे मतलब जैसे बहुत बड़ी छत जैसी चीज ये दिखाई दे रही है आपको और ये नीचे नीचे जो प्लेटफॉर्म्स पे पैसेंजर्स होंगे उनका प्रोटेक्शन भी इसमें सिग्निफिकेंटली अच्छा हो जाता है तो अपने आप में एक बहुत अनूठी चीज है ಜನವೇ ಸ್ಟೇಷನ್ಸ್ ಕೀಡೆವಲಪ್ಮೆಂಟ್ ಎಸ್ ಎಷ್ಟು ವರ್ಷಗಳ ಕನಸು ನನಸಾಗ್ತಾ ಇದೆ ದಿನಗಣನೆ ಶುರುವಾಗಿದೆ ರಾಮ ಭಕ್ತರ ಕನಸು ನನಸಾಗುವ ದಿನ ಹತ್ತಿರಕ್ಕೆ ಬರ್ತಾ ಇದೆ ಅಷ್ಟೇ ಅಲ್ಲದೆ ಇವತ್ತು ಅಯೋಧ್ಯೆಯಲ್ಲಿ ನೂತನ ವಿಮಾನ ನಿಲ್ದಾಣವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಲಿದ್ದಾರೆ ಅಷ್ಟೇ ಅಲ್ಲದೆ ನವೀಕೃತ ರೈಲು ನಿಲ್ದಾಣವನ್ನು ಕೂಡ ಉದ್ಘಾಟನೆ ಮಾಡ್ತಾರೆ ಈ ರೈಲು ನಿಲ್ದಾಣ ಹಾಗೆಯೇ ವಿಮಾನ ನಿಲ್ದಾಣ ಇವೆರಡರ ನಡುವಲ್ಲಿ ಹದಿನೈದು ಕಿಲೋಮೀಟರ್ ಗ್ಯಾಪ್ ಇದೆ ಈ ಹದಿನೈದು ಕಿಲೋಮೀಟರ್ ಅಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಕೂಡ ನಡೆಸಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ